ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಹಿರಿಯರಿಗೆ ಒಂದು ಕಡೆ ಆಘಾತ ಸೃಷ್ಟಿಯಾಗಿದೆ. ಹಿರಿಯ ಶಾಸಕರ ಕನಸು ಈಗ ಭಗ್ನ ಆಗಿದೆ. ಹೊಸಬರಿಗೆ ಈ ಬಾರಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ನಿಂದ ಹಿರಿಯರಿಗೆ ಶಾಕ್ ಅನ್ನ ನೀಡಲಾಗಿದೆ. ಇಲ್ಲಿ ರಾಜ್ಯ ನಾಯಕರೇ ಏನು ಮಾಡಿಲ್ಲ, ಹೈಕಮಾಂಡ್ ನಾಯಕರೇ ಅಳೆದು ತೂಗಿ ಶಾಕ್ ಅನ್ನ ನೀಡಿದ್ದಾರೆ ಹಿರಿಯ ನಾಯಕರಿಗೆ. ಹಾಗಾದ್ರೆ ಯಾರು ಆ ಹಿರಿಯ ನಾಯಕ? ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಟಿವಿ ಜಯಚಂದ್ರ, ಇವರು ಕೂಡ ದೊಡ್ಡ ಮಟ್ಟದಲ್ಲಿ ಎಕ್ಸ್‌ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು ಸಚಿವ ಸ್ಥಾನ ಸಿಗುತ್ತೆ ಅಂತ. ಅವರಿಗೆ ಈ ಬಾರಿ ಟಿವಿ ಜಯಚಂದ್ರ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಮಿಸ್ ಆಗಿದೆ. ಆರ್ವಿ ದೇಶಪಾಂಡೆ ಅವರೀಗ ಯಾವ ರೀತಿ ಕೋತಾ ಕೋತಾ ಅಂತ ಇದ್ದಾರೆ ಅಂದ್ರೆ, ಯಾವಾಗ ಸಚಿವ ಸ್ಥಾನ ಮಿಸ್ ಆಯ್ತು ನನ್ನ ಎಂಎಲ್ಸಿ ಸ್ಥಾನಕ್ಕೂ ಕೂಡ ನಾನು ರಾಜೀನಾಮೆಯನ್ನ ನೀಡ್ತೀನಿ, ಬೇಕಾದ್ರೆ ಯಾರಿಗಾದ್ರೂ ಕೊಟ್ಕೊಳ್ಳಿ, ನಿಮ್ಮ ಪಕ್ಷದಲ್ಲೇ ಇರೋರಿಗೆ ಕೊಟ್ಕೊಂಡ್ಬಿಡಿ, ನಂಗೆ ಎಂಎಲ್ಸಿ ಸ್ಥಾನ ಬೇಡ ಅಂತ. ಆರ್ವಿ ದೇಶಪಾಂಡೆ ಯಾವಾಗ ಸಚಿವ ಸ್ಥಾನ ಮಿಸ್ ಆಯ್ತು ಅವರು ಕೂಡ ಈಗ ಕೆಂಡಾಮಂಡಲರಾಗ್ತಾರೆ. ಬಸವರಾಜ ರಾಯರೆಡ್ಡಿ, ಬಸವರಾಜ ರಾಯರೆಡ್ಡಿ ಅವರ ಕೂಡ ಹೆಸರು ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೊನೆಯ ಹಂತದಲ್ಲಿ ಕೈ ಬಿಡಲಾಗಿದೆ ಬಸವರಾಜ ರಾಯರೆಡ್ಡಿ ಅವರನ್ನ. ಹಾಗಾಗಿ ಏನಿದ್ದಾರೆ ಶಾಮನೂರು ಶಿವಶಂಕರಪ್ಪ, ಬಸವರಾಜ ರಾಯರೆಡ್ಡಿ, ಬಿಕೆ ಹರಿಪ್ರಸಾದ್, ಆರ್ವಿ ದೇಶಪಾಂಡೆ, ಜಗದೀಶ್ ಶೆಟ್ಟರು, ಲಕ್ಷ್ಮಣ್ ಸೌದಿ, ಟಿವಿ ಜಯಚಂದ್ರ, ತನ್ವೀರ್ ಸೇಠ್, ಶಿವಲಿಂಗೇಗೌಡರು, ಶಾಮನೂರು ಶಿವಶಂಕರಪ್ಪ, ಎಂ ಕೃಷ್ಣಪ್ಪ, ಪುಟ್ರಂಗ ಶೆಟ್ಟಿ, ಅಜಯ್ ಸಿಂಗ್, ವಿನಯ್ ಕುಲಕರ್ಣಿ, ಬಸವರಾಜ್ ರಾಯರೆಡ್ಡಿ ಇವರೆಲ್ಲರೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತ ಈಗರ್ಲಿ ವೇಟ್ ಮಾಡ್ತಾ ಇದ್ರು. ದೆಹಲಿಗೂ ಹೋಗಿ ಬಂದಿದ್ದಾರೆ ಕೆಲವೊಬ್ರು ಇದ್ರಲ್ಲಿ. ಆದ್ರೆ ಏನ್ ಮಾಡೋದು, ಹೈಕಮಾಂಡ್ ಮನವನ್ನ ಒಲಿಸುವಲ್ಲಿ ವಿಫಲರಾಗಿದ್ದಾರೆ. ಈಗ ಪುಟ್ರಂಗ ಶೆಟ್ಟಿ ಅವರಿಗೆ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, ಸಚಿವ ಸ್ಥಾನ ಅಂತೂ ಕೊಡೋಕ್ ಆಗೋದಿಲ್ಲ, ಬೇಕಾದ್ರೆ ನೀವು ಡೆಪ್ಯೂಟಿ ಸ್ಪೀಕರ್ ಆಗಿ ಅಂತ ಹೈಕಮಾಂಡ್ ಅವ್ರಿಗೊಂದು ಆಪ್ಷನ್ ಅನ್ನ ಕೊಟ್ಟಿದೆ. ಪುಟ್ರಂಗ ಶೆಟ್ಟಿ ಅವರು ಎಲ್ಲೋ ಒಂದ್ ಕಡೆ ಸಮಾಧಾನರಾಗಿದ್ದಾರೆ. ಉಪ ಸ್ಪೀಕರ್ ಆಗಿ ಬೇಕಾದ್ರೆ ಮುಂದುವರಿಬಹುದು ನೀವು, ಸಚಿವ ಸ್ಥಾನ ಇಲ್ಲ ಅಂತ ಈಗಾಗಲೇ ಕಡಕ್ ಆಗಿ ಹೇಳಿದೆ. ಹಾಗಾಗಿ ಪುಟ್ರಂಗ ಶೆಟ್ಟಿ ಅವರು ಕೂಡ ಯೋಚನೆಯನ್ನ ಮಾಡ್ತಿದ್ದಾರೆ, ಡೆಪ್ಯೂಟಿ ಸ್ಪೀಕರ್ ಆಗೋದಕ್ಕೆ ಒಪ್ಪಿಗೆಯನ್ನು ಕೂಡ ನೀಡಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದೆ. ಈಗ ಆರ್ವಿ ದೇಶಪಾಂಡೆ ಅವರ ಕತೆ ಏನು, ಹಾಗಾದ್ರೆ ಈ ಕಡೆ ಸಚಿವ ಸ್ಥಾನ ಇಲ್ಲ, ಉನ್ನತ ಖಾತೆ ಎಕ್ಸ್ಪೆಕ್ಟ್ ಮಾಡಿದ್ರು, ಸಚಿವ ಸ್ಥಾನನೇ ಇಲ್ಲ ಅಂದ್ಮೇಲೆ ಉನ್ನತ ಖಾತೆ ಇನ್ನೆಲ್ಲಿಂದ ಬರುತ್ತೆ? ಹಾಗಾಗಿ ಈಗ ಆರ್ವಿ ದೇಶಪಾಂಡೆ ಅವರಿಗೆ ಆಘಾತ ಎದುರಾಗ್ಬಿಟ್ಟಿದೆ. ಕೊನೆಯ ಗಳಿಗೆಯಲ್ಲಿ ಕೈ ಕೊಟ್ಬಿಟ್ರಲ್ಲ ಅಂತ ಬೇಸರ ಆಗಿದೆ. ಈಗ ಅವರು ಏನು ನಿಭಾಯಿಸ್ತಾ ಇದ್ದಂತಹ ಸ್ಥಾನಮಾನವನ್ನ ತೊರೆಯೋದಕ್ಕೆ ಆರ್ವಿ ದೇಶಪಾಂಡೆ ಅವರು ಮುಂದಾಗ್ತಾ ಇದ್ದಾರೆ. ಇವತ್ತು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುವಂತಹ ಸಾಧ್ಯತೆ ಬಹಳಷ್ಟು ದಟ್ಟವಾಗಿ ಕಾಣ್ತಾ ಇರುವಂತ. ಹಿರಿಯರಿಗೆ ಕೊಟ್ಕೊಂಡು ಹೋಗ್ಬಿಟ್ರೆ ಹೊಸಬ್ರೆಲ್ಲ ಹೋಗ್ಬೇಕು, ಒಳ್ಳೆ ನಾಯಕತ್ವವನ್ನ ಕೊಡ್ತಾ ಇದ್ದಾರೆ.
ಅಷ್ಟೇ ಅಲ್ಲದೆ ಅವರವರ ಕ್ಷೇತ್ರದಲ್ಲಿ ಹೈ ಲೀಡಿಂಗ್ ಅಲ್ಲಿ ಗೆದ್ದಿದ್ದಾರೆ ಅವರಿಗೂ ಕೂಡ ಅವಕಾಶವನ್ನ ನೀಡಬೇಕು ಅಂತ ಹೈಕಮಾಂಡ್ ಚಿಂತನೆಯನ್ನ ನಡೆಸಿ ಅಳೆದು ತೂಗಿ ಈ ನಾಲ್ಕು ಹೊಸ ಮುಖಗಳಿಗೆ ಶಾಸಕ ಸ್ಥಾನದಿಂದ ಸಚಿವ ಸ್ಥಾನಕ್ಕೆ ಹೈಯರ್ ಮಾಡಿದೆ ಎಸ್ ಇಲ್ಲಿ ನಾಲ್ಕು ಜನರನ್ನ ಹೈಯರ್ ಮಾಡಿದೆ ಹೈಕಮಾಂಡ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅದು ಅಲ್ಲಿ ಲೀಡಿಂಗ್ ಅಲ್ಲಿ ಗೆದ್ದಿದ್ದಾರೆ ಅವರು ಕೊಡಲೇಬೇಕಾಗಿತ್ತು ಕೊಟ್ಟಿದ್ದಾರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಕಸರತ್ತನ್ನ ನಡೆಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಷ್ಟು ಈಜಿಯಾಗಿ ಸಿಕ್ಕಿಲ್ಲ ಯಾಕಂತಂದ್ರೆ ಇಲ್ಲಿ ಪೈಪೋಟಿ ಇತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೆ ಲಕ್ಷ್ಮಣ ಸೌದಿ ಈ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಅವರ ಮುಂದೆ ಹೈಕಮಾಂಡ್ ಇಡುತ್ತೆ ಇಬ್ಬರೂ ಕೂಡ ಇಬ್ಬರು ಆಪ್ತರೆ ಲಕ್ಷ್ಮಣ ಸೌದಿ ಈಗ ವಲಸೆ ಬಂದಿದ್ದಾರೆ ಬಿಜೆಪಿ ಇಂದ ವಲಸೆ ಬಂದು ಕಾಂಗ್ರೆಸ್ ಮರ್ಯಾದೆಯನ್ನ ಉಳಿಸಿದ್ದಾರೆ 1 ಲಕ್ಷ ಲೀಡಿಂಗ್ ಅಲ್ಲಿ ಗೆದ್ದಿದ್ದಾರೆ ಲಕ್ಷ್ಮಣ ಸೌದಿ ಅವರು ಮಹೇಶ್ ಕುಮಟಳ್ಳಿ ಅವರಿಗೆ ಮಣ್ಣು ಮುಕ್ಕಿಸಿ ಅತಣಿ ವಿಧಾನಸಭಾ ಕ್ಷೇತ್ರದಿಂದ ಯಾವ ಕ್ಷೇತ್ರದಿಂದ ಟಿಕೆಟ್ ಕೊಡಲ್ಲ ಅಂತ ಬಿಜೆಪಿ ರಿಜೆಕ್ಟ್ ಮಾಡಿತ್ತು ಅದೇ ಕ್ಷೇತ್ರದಿಂದ ಕಾಂಗ್ರೆಸ್ ನಿಂದ 1 ಲಕ್ಷ ಲೀಡಿಂಗ್ ನಲ್ಲಿ ಗೆದ್ದಿದ್ದಾರೆ ಲಕ್ಷ್ಮಣ ಸೌದಿ ಅವರು ಇವರಿಗೆ ಏನು ಸಚಿವ ಸ್ಥಾನ ಕೊಡ್ತೀರಾ ಬಿಡ್ತೀರಾ ನಿಮ್ಮ ಆಪ್ಷನ್ ಅಂತ ಡಿಕೆ ಶಿವಕುಮಾರ್ ಅವರ ಮುಂದೆ ಇಡುತ್ತೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೆ ಲಕ್ಷ್ಮಣ ಸೌದಿ ಇಬ್ಬರಲ್ಲಿ ಒಬ್ಬರು ಅಂತ ಹೇಳಿದಾಗ ಡಿಕೆ ಶಿವಕುಮಾರ್ ಅವರು ಅವರಿಗೆ ಆಪ್ಷನ್ ಇಲ್ಲ ಈ ಕಡೆಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಆಯ್ಕೆ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಪಕ್ಷದ ಮೇಲೆ ಕಣ್ಣನ್ನ ಹಾಕಿಲ್ಲ ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಆಯ್ಕೆ ಮಾಡೋದು ಡಿಕೆ ಶಿವಕುಮಾರ್ ಅವರಿಗೆ ಸವಾಲಿನ ಕೆಲಸ ಆಗಿದೆ